ಕೆಲವೊಂದಿಷ್ಟು ವಾಕ್ಯಗಳು ಹಿಂಗೆ ಬರ್ತವಲ್ಲ ನಂದು ಜೀವಕ್ಕೆ ಆಧ್ಯಾತ್ಮ ಜೀವಕ್ಕೆ ಅಷ್ಟು ಸಾಕು ಹ್ಞೂ ನಿಮಗೆ ಗೊತ್ತಿರಲೇಬೇಕ ಒಂದು ಕೇಳಿರಿಣ ಒಂದು ಶಬ್ದವನ್ನು ಒಂದು ವಾಕ್ಯವನ್ನು ಯಾವುದೂ ಹೌದು ಯಾವುದೂ ಹೌದು ಅದು ಅಲ್ಲ ಯಾವುದೂ ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಎಷ್ಟು ಚಂದ ಹೇಳ್ತಾರೆ ಯೋಗಿಗಳು ಇದನ್ನು ಕೇರಿ ಅಂತಂತಾರ ಅಂತಾರೆ ಮಂದಿ ಇದನ್ನ ಕೇರಿ ಅನ್ನಿಸುತ್ತೆ ಯಾವುದು ಹೌದು ಅದು ಅಲ್ಲ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಅರ್ಥ ಆಗತ್ತೆ ನಿಮಗೆ ಅರ್ಥ ಆಗತ್ತ ಸರಳ ಅಲ್ಲದು ಹಂಗೇನೇ ಇದು ಕೂಡ పూర్ణమదం పూర్ణమిదం పూర్ణమదం పూర్ణమిదం పూర్ణాత్ పూర్ణముదే పూర్ణశ పూర్ణమాదాయ పూర్ణమేవా ఎంత అద్భుత శ్లోక వదూ పూర్ణదా పూర్ణ పూర్ణ అందరూ ఏను ಪೂರ್ಣಮದ ಅದು ಪೂರ್ಣದ ಇದು ಪೂರ್ಣದ ಹೌದಾ ಪೂರ್ಣದಲ್ಲಿ ಪೂರ್ಣವನ್ನು ಕೂಡಿಸಿದರೆ ಪೂರ್ಣವೇ ಆಗುತ್ತದೆ ಜೀರೋ ಪ್ಲಸ್ ಜೀರೋ ಎಷ್ಟು ಜೀರೋ ಆಗುತ್ತಾ ಜೀರೋ ಮೈನಸ್ ಜೀರೋ ಜೀರೋ ಪ್ಲಸ್ ಜೀರೋ 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 ಮೈನಸ್ ಜೀರೋ ಜೀರೋ ಪೂರ್ಣ ಅದು ಪೂರ್ಣದ ಇದು ಪೂರ್ಣದ ಹೌದಾ ಪೂರ್ಣದೊಳಗೆ ಪೂರ್ಣ ಕಳೆದ್ರಪ್ಪ ಅಂದ್ರೆ ಪೂರ್ಣ ಉಳಿತೈತಿ ಪೂರ್ಣದೊಳಗೆ ಪೂರ್ಣ ಕೂಡಿಸಿದ್ರೆ ಪೂರ್ಣವೇ ಆಗತ್ತದ ಅಲ್ಲಿ ಎಷ್ಟು ಭಾಳ ಅರ್ಥಪೂರ್ಣದ ಇದು ಒಂದು ಶ್ಲೋಕದ ಮೇಲೆ ಒಂದು ಕನಿಷ್ಠ ಒಂದು ಐದಾರು ಸತ್ಸಂಗ ಮಾಡಬೇಕಾಗತ್ತೆ ನೆನಪೈತಿ ನೆನಪಿರಲಿಲ್ಲ ಇದು ಒಂದೇ ಶ್ಲೋಕದ ಮೇಲೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಇದು ಒಂದು ಅದ್ಭುತ ಶ್ಲೋಕ ಆನಂತರ ಮತ್ತೊಂದು ಯಾವುದು ಹೌದು ವಾಕ್ಯ ಇದು ಅಧ್ಯಾತ್ಮದ ಮೇಲು ವಾಕ್ಯ ಅಂದರೆ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಪುತ್ತೂರು ಸಾಮ್ರಾಜ್ಯ ಅಂತಿರಿದ್ದೀನಿ ಅಲ್ಲ ಒಂದೊಂದು ಇವೆ ಎರಡು ವಾಕ್ಯ ಮೂರನೇ ವಾಕ್ಯ ಯಾವುದಪ್ಪ ಅಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವ ಸತ್ಸಂಗತ್ವೇ ನಿಸ್ಸಂಗತ್